ಹಲೋ ಎವ್ರಿವನ್, ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ನೋಡೋಣ 2013 ರಿಲೀಸ್ ಆದಂತಹ ರೊಮ್ಯಾಂಟಿಕ್ ಮಿಸ್ಟ್ರಿ ಫಿಲ್ಮ್ ದ ಬೆಸ್ಟ್ ಆಫರ್ ಮೂವಿಯನ್ನ. ಸಿನಿಮಾದ ಆರಂಭದಲ್ಲಿ ನಾವು ಒಂದಷ್ಟು ಜನ ಆಂಟಿಕ್ಸ್ ಗಳನ್ನ ನೋಡೋದನ್ನ ಕಾಣ್ತೇವೆ. ಅದರಲ್ಲಿ ಒಬ್ಬ ವ್ಯಕ್ತಿ ಆ ಆಂಟಿಕ್ಸ್ ಗಳ ಬಗ್ಗೆ ತುಂಬಾ ಡೀಟೇಲ್ಡ್ ಆಗಿ ವಿವರವನ್ನ ನೀಡ್ತಾ ಇರ್ತಾನೆ. ಆತನ ಹೆಸರು ವರ್ಜಿಲ್ ಓಲ್ಡ್ ಮ್ಯಾನ್. ಈತ ಒಂದು ಆಕ್ಷನ್ ಕಂಪನಿಯನ್ನ ನಡೆಸ್ತಾ ಇರ್ತಾನೆ. ಈತ ಆಂಟಿಕ್ ಕಲಾಕೃತಿಗಳನ್ನ ಆಕ್ಷನ್ ಮಾಡೋದ್ರಲ್ಲಿ ಮತ್ತು ಸೇಲ್ ಮಾಡೋದ್ರಲ್ಲಿ ತುಂಬಾ ಪರಿಣಿತ. ಹಾಗಾಗಿ ಈತನನ್ನ ಆತ ಸುತ್ತಮುತ್ತ ಎಲ್ಲ ಜನರು ಕೂಡ ತುಂಬಾ ಗೌರವದಿಂದ ಕಾಣ್ತಾರೆ. ಆತ ತುಂಬಾ ದೊಡ್ಡ ಶ್ರೀಮಂತ. ಈತ ಆಂಟಿಕ್ ಪೀಸ್ಗಳ ಬಗ್ಗೆ ಮಾಮೂಲಿ ಜನರಿಗಿಂತಲೂ ಎಕ್ಸ್ಪರ್ಟ್. ಈತ ಯಾವುದೇ ಕಲಾಕೃತಿಯನ್ನ ನೋಡ್ಲಿ ಅದರ ಅಸಲಿಯತ್ತನ್ನ ಸ್ಪಾಟ್ನಲ್ಲೇ ಅಳೆದು ತೂಗಿ ಹೇಳುವಂತಹ ಚತುರ. ಇನ್ನೊಂದು ಮುಖ್ಯ ವಿಷಯ ಏನಂದ್ರೆ, ಈತ ಯಾವಾಗಲೂ ತುಂಬಾ ಡಿಸಿಪ್ಲಿನ್ಡ್ ಆಗಿರ್ತಾನೆ, ನೀಟಾಗಿ ಡ್ರೆಸ್ ಮಾಡ್ಕೊಳ್ತಾನೆ. ಈತನ ಸುತ್ತಲೂ ಇರುವಂತಹ ಪ್ಲೇಸ್ ಯಾವಾಗಲೂ ಕೂಡ ನೀಟಾಗಿ ನಾಜೂಕಾಗಿ ಇರಬೇಕು ಅಂತ ಬಯಸ್ತಾನೆ. ಈತನಿಗೆ OCD ಇರೋದ್ರಿಂದ ಮನೆಯಲ್ಲಿನ ಆಫೀಸಿನ ಎಲ್ಲಾ ವಸ್ತುಗಳನ್ನು ಕೂಡ ತುಂಬಾ ಆರ್ಗನೈಸ್ ಆಗಿ ಇರುವಂತೆ ನೋಡ್ಕೊಳ್ತಾನೆ. ಆತ ಕೀಟಾಣುಗಳಿಂದ ದೂರ ಇರೋದಕ್ಕೋಸ್ಕರ ಯಾವಾಗಲೂ ಗ್ಲೌಸ್ಗಳನ್ನ ಬಳಸ್ತಾನೆ. ಇನ್ನು ಟೈಮಿಂಗ್ ವಿಷಯಕ್ಕೆ ಬರೋದಾದ್ರೆ, ಈತ ವೆರಿ ಪಂಕ್ಚುಯಲ್ ಮ್ಯಾನ್. ಇವನು ಯಾವತ್ತು ಟೈಮ್ ಅನ್ನು ಮಿಸ್ ಮಾಡಲ್ಲ, ಬೇರೆಯವ್ರ ಟೈಮ್ ಮಿಸ್ ಮಾಡಿದ್ರು ಅದನ್ನ ಇವನು ಸಹಿಸೋದಿಲ್ಲ. ವರ್ಜಿಲ್ ನನ್ನ ಮೀಟ್ ಮಾಡೋದಕ್ಕೆ ಒಬ್ಬ ಅಪರಿಚಿತ ಹುಡುಗಿ ಕ್ಲೇರ್ ಇಬೆಟ್ಸನ್ ಸುಮಾರು ದಿನಗಳಿಂದ ಟ್ರೈ ಮಾಡ್ತಾ ಇದ್ದಾಳೆ. ಆದರೆ ಆತ ಇವತ್ತು ಅವಳ ಫೋನ್ ಅನ್ನ ರಿಸೀವ್ ಮಾಡ್ತಾನೆ. ಅವಳು ವರ್ಜಿಲ್ಗೆ ಹೇಳ್ತಾಳೆ, ನಾನು ನಮ್ಮ ಅಪ್ಪ ಅಮ್ಮ ಸತ್ತು ಹೋದ ನಂತರ ನಾನು ಒಬ್ಬಳೇ ಇದ್ದೀನಿ ಮತ್ತು ನಮ್ಮ ಮನೆಯಲ್ಲಿ ಆಂಟಿಕ್ಸ್ಗಳ ದೊಡ್ಡ ಸಂಗ್ರಹನೇ ಇದೆ. ಸೊ ಹಾಗಾಗಿ ನಮ್ಮ ಮನೆಯ ಆಂಟಿಕ್ ವಸ್ತುಗಳನ್ನ ಖುದ್ದಾಗಿ ನೀವೇ ಆಕ್ಷನ್ ಮಾಡಿಕೊಡ್ಬೇಕು ಅಂತ ಅವಳು ಅವನನ್ನ ಕೇಳಿಕೊಳ್ಳತೊಡಗ್ತಾಳೆ. ನನ್ನ ಫಾದರ್ ಕೂಡ ನಿಮ್ಮ ಬಗ್ಗೆ ತುಂಬಾ ಹೇಳಿದ್ರು, ಆಂಟಿಕ್ ವಸ್ತುಗಳನ್ನ ಮಾರಬೇಕಾದ್ರೆ ಮತ್ತು ಅವುಗಳ ಮಾರಾಟದಲ್ಲಿ ನಂಬಿಕೆ ಇಡಬೇಕಾದ್ರೆ ವರ್ಜಿಲ್ ನನ್ನ ಮಾತ್ರ ನಂಬಬಹುದು ಅಂತ ಹೇಳ್ತಾ ಇದ್ರು ಅಂತ ಹೇಳ್ತಾಳೆ. ಮತ್ತು ಅವಳು ಹೇಳ್ತಾಳೆ, ನನಗೆ ಹುಷಾರಿಲ್ಲದೆ ಇರೋದ್ರಿಂದ ನಾನು ಮನೆಯಿಂದ ಹೊರಕ್ಕೆ ಬರಕ್ಕಾಗಲ್ಲ, ಹಾಗಾಗಿ ನೀವೇ ನಮ್ಮ ಮನೆಗೆ ಬಂದು ಅವುಗಳನ್ನು ನೋಡಿ ಆಕ್ಷನ್ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾಳೆ. ಮೊದಲಿಗೆ ಅವನು ಇದೆಲ್ಲವನ್ನು ಕೂಡ ನಿರಾಕರಿಸ್ತಾನೆ, ಆದರೆ ನಂತರ ಅವಳ ಮನೆಯ ವಸ್ತುಗಳನ್ನು ಆಕ್ಷನ್ ಮಾಡೋದಕ್ಕೆ ಒಪ್ಕೊಳ್ತಾನೆ. ವರ್ಜಿಲ್ ಆಕ್ಷನ್ ಮಾಡಬೇಕಾದ್ರೆ ಕೆಲವು ವಸ್ತುಗಳನ್ನು ತುಂಬ ಪರ್ಫೆಕ್ಟ್ ಆಗಿ ಸೇಲ್ ಮಾಡಿಕೊಡ್ತಾನೆ. ಈ ಬಿಸ್ನೆಸ್ನಲ್ಲಿ ಅವನ ಇನ್ನೊಂದು ಟ್ರಿಕ್ಸ್ ಏನಂದ್ರೆ, ಅವನು ತುಂಬ ಬೆಲೆ ಬಾಳುವಂತಹ ಒರಿಜಿನಲ್ ಕಲಾಕೃತಿಗಳನ್ನು ನಕಲಿ ಅಂತೇಳಿ ತುಂಬ ಕಡಿಮೆಗೆ ಬಿಡ್ ಮಾಡ್ತಾನೆ. ಆ ಪೇಂಟಿಂಗ್ಗಳೆಲ್ಲವನ್ನು ಕೂಡ ತನ್ನ ಫ್ರೆಂಡ್ ಆದಂತಹ ಬಿಲ್ಲಿಗೆ ಮಾರಾಟ ಮಾಡ್ತಾನೆ, ಅದು ಕೂಡ ಕಡಿಮೆ ಬೆಲೆಯಲ್ಲಿ. ಬಿಡ್ ಮುಗಿದ ನಂತರ ಅವನು ಬಿಲ್ಲಿಗೆ ಅಷ್ಟು ಹಣ ಮತ್ತು ಕಮಿಷನ್ ಅನ್ನ ಕೊಡ್ತಾನೆ ಮತ್ತು ಆ ಒರಿಜಿನಲ್ ಪೇಂಟಿಂಗ್ ಅನ್ನ ತನ್ನ ಮನೆಗೆ ತಗೊಂಡೋಗ್ತಾನೆ. ಅವನು ಗೊತ್ತಿರುತ್ತೆ, ಒಂದಷ್ಟು ವರ್ಷಗಳ ನಂತರ ಈ ಪೇಂಟಿಂಗ್ಸ್ಗಳೆಲ್ಲವೂ ಕೂಡ $1,000,000 ಸೇಲ್ ಆಗುತ್ತೆ ಅಂತ. ಇನ್ನು ಈತನ ನಂಬಿಕಸ್ಥ ಸ್ನೇಹಿತ ಬಿಲ್ಲಿ ಕೂಡ ತುಂಬಾ ಟ್ಯಾಲೆಂಟ್ ಆದಂತಹ ವ್ಯಕ್ತಿ, ಆದರೆ ವರ್ಜಿಲ್ ಅವನನ್ನು ಎನ್ಕರೇಜ್ ಮಾಡೋದಿಲ್ಲ. ಬಿಲ್ಲಿ ಯಾವಾಗ ತನ್ನ ಪೇಂಟಿಂಗ್ಗಳ ಬಗ್ಗೆ ಮಾತಾಡ್ತಾನೋ ಆಗ ವರ್ಜಿಲ್ ಅವನಿಗೆ ಹೇಳ್ತಾನೆ, ಒಬ್ಬ ವ್ಯಕ್ತಿ ಆರ್ಟ್ ಅನ್ನ ಲವ್ ಮಾಡ್ತಾನೆ ಅಂದಾಕ್ಷಣ ಅವನು ದೊಡ್ಡ ಕಲಾಕಾರ ಏನೂ ಆಗಿರೋದಿಲ್ಲ, ಗ್ರೇಟ್ ಆರ್ಟಿಸ್ಟ್ ಏನೂ ಆಗೋದಿಲ್ಲ ಅಂತ ಅವನಿಗೆ ಹೇಳ್ತಾ ಇರ್ತಾನೆ. ವರ್ಜಿಲ್ ಬಿಲ್ಲಿಯ ಜೊತೆ ಸೇರಿ ಹಲವಾರು ಪೇಂಟಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿರ್ತಾನೆ ಮತ್ತು ಅವುಗಳೆಲ್ಲವನ್ನು ಕೂಡ ಒಂದು ಸೀಕ್ರೆಟ್ ಆದಂತಹ ದೊಡ್ಡ ಹಾಲ್ನಲ್ಲಿ ಅವುಗಳೆಲ್ಲವನ್ನು ಕೂಡ ಸ್ಟೋರ್ ಮಾಡಿಟ್ಕೊಂಡಿದ್ದಾನೆ. ಟೈಮ್ ಸಿಕ್ಕಾಗ ಆತ ಆ ರೂಮ್ನಲ್ಲಿ ಹೋಗಿ ಕುಳಿತುಕೊಳ್ತಾನೆ. ಅಲ್ಲಿದ್ದ ಪೇಂಟಿಂಗ್ಗಳೆಲ್ಲವನ್ನು ಕೂಡ ನೋಡ್ತಾ ಅದರ ಸೌಂದರ್ಯವನ್ನು ಆಸ್ವಾದಿಸ್ತಾ ಅಲ್ಲೇ ಮೈಮರೆತು ಹೋಗ್ತಾನೆ. ನೆಕ್ಸ್ಟ್ ವರ್ಜಿಲ್ ಕ್ಲೇರ್ಲನ್ನ ಮೀಟ್ ಮಾಡೋದಕ್ಕೋಸ್ಕರ ಅವಳ ಬಂಗಲೆಗೆ ಹೋಗ್ತಾನೆ. ಅವಳ ಮನೆ ಒಂದು ದೊಡ್ಡ ಮ್ಯಾನ್ಷನ್ ಹೌಸ್ ಆಗಿರುತ್ತೆ. ಈತ ಮನೆಯ ಮುಂದೆನೆ ತುಂಬಾ ಹೊತ್ತು ಅವಳಿಗೋಸ್ಕರ ಕಾಯತೊಡಗ್ತಾನೆ, ಆದರೆ ಅವನನ್ನ ಇನ್ವೈಟ್ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ಈತ ಮೊದಲೇ ಟೈಮ್ ಪಂಕ್ಚುಯಾಲಿಟಿ, ಈಗ ಇನ್ವೈಟ್ ಕೂಡ ಮಾಡೋದಕ್ಕೆ ಬರದೇ ಇರೋದ್ರಿಂದ ಅಲ್ಲಿಂದ ಸಿಟ್ಟಾಗಿ ಹೊರಟೋಗ್ತಾನೆ. ನೆಕ್ಸ್ಟ್ ಡೇ ಕ್ಲೇರ್ ಅವನಿಗೆ ಕಾಲ್ ಮಾಡ್ತಾಳೆ, ನಿನ್ನೆ ನನಗೆ ಆಕ್ಸಿಡೆಂಟ್ ಆಗಿದ್ರಿಂದ ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರೋದಕ್ಕಾಗಲಿಲ್ಲ, ಸೊ ಹಾಗಾಗಿ ಪ್ಲೀಸ್ ಸಾರಿ ಅಂತ ಹೇಳ್ತಾಳೆ. ಕೋಪದಲ್ಲಿ ಮಾತಾಡ್ತಾ ಇದ್ದಂತ ವರ್ಜಿಲ್ ಆಕ್ಸಿಡೆಂಟ್ ಅನ್ನೋ ಪದನ್ನ ಕೇಳಿ ಸೈಲೆಂಟ್ ಆಗ್ತಾನೆ. ನೆಕ್ಸ್ಟ್ ಡೇ ಮತ್ತೆ ವರ್ಜಿಲ್ ಆ ಬಂಗ್ಲೆ ಹತ್ರ ಹೋಗ್ತಾನೆ. ಈ ಸಾರಿ ಆ ಬಂಗ್ಲೆಯ ಗೇಟ್ ಓಪನ್ ಆಗಿರುತ್ತೆ. ಆಗ ಆ ಬಂಗ್ಲೆಯ ಒಳಗಿನಿಂದ ಫ್ರೆಡ್ ಅನ್ನೋ ವ್ಯಕ್ತಿ ಬಂದು ವರ್ಜಿಲ್ ನನ್ನ ಮೀಟ್ ಮಾಡ್ತಾನೆ. ಫ್ರೆಡ್ ಆ ಬಂಗ್ಲೆಯ ಕೇರ್ ಟೇಕರ್. ಕ್ಲೇರ್ ತುಂಬಾ ಹುಷಾರಿಲ್ಲದೆ ಇರೋದ್ರಿಂದ ಇಲ್ಲಿಗೆ ಬರೋದಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ. ಆತ ವರ್ಜಿಲ್ ನನ್ನ ಆ ಮ್ಯಾನ್ಷನ್ ನ ವಸ್ತುಗಳಕ್ಕೆ ಕರ್ಕೊಂಡು ಹೋಗ್ತಾನೆ ಮತ್ತು ಅಲ್ಲೆಲ್ಲ ಬಿದ್ದಿದ್ದಂತಹ ಆಂಟಿಕ್ ವಸ್ತುಗಳನ್ನ ಅವನಿಗೆ ತೋರಿಸತೊಡಗ್ತಾನೆ. ವರ್ಜಿಲ್ ಅವನನ್ನ ಕ್ಲೇರ್ಗಳ ಬಗ್ಗೆ ಕೇಳ್ತಾನೆ. ಅದಕ್ಕೆ ಆತ ಹೇಳ್ತಾನೆ, ಕ್ಲೇರ್ ಬೇರೆ ದೇಶಕ್ಕೆ ಹೋಗಿ ಸೆಟ್ಲ್ ಆಗ್ಬೇಕು ಅಂತ ಅಂದ್ಕೊಂತ ಇದ್ದಾಳೆ, ಯಾಕಂದ್ರೆ ಅವಳು ಒಬ್ಬಂಟಿಯಾಗಿ ಬದುಕ್ತಾ ಇದ್ದಾಳೆ. ಆಕೆ ಈ ಮನೆಯನ್ನ ಮತ್ತು ಈ ಮನೆಯೊಳಗಿರುವ ಆಂಟಿಕ್ ವಸ್ತುಗಳನ್ನ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾಳೆ, ಅದಕ್ಕಾಗಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾಳೆ ಅಂತ ಆತ ಹೇಳ್ತಾನೆ. ವರ್ಜಿಲ್ ಆ ಮನೆಯನ್ನೆಲ್ಲ ನೋಡ್ತಾ ನೋಡ್ತಾ ಅವನಿಗೆ ಅಲ್ಲೊಂದು ಮೆಕ್ಯಾನಿಕಲ್ ಪಾರ್ಟ್ ಒಂದು ಕಾಣಿಸುತ್ತೆ. ತಕ್ಷಣ ಅವನು ಅದನ್ನ ತನ್ನ ಜೇಬಿನಲ್ಲಿ ಇಟ್ಕೊಳ್ತಾನೆ. ನಂತರ ಅವನು ರಾಬರ್ಟ್ ಅನ್ನುವಂತಹ ಮೆಕ್ಯಾನಿಕಲ್ ಎಕ್ಸ್ಪರ್ಟ್ ನ ಬಳಿ ಆ ಪಾರ್ಟ್ ಅನ್ನ ಚೆಕ್ ಮಾಡಿಸತೊಡಗ್ತಾನೆ. ಮೊದಲಿಗೆ ರಾಬರ್ಟ್ಗೆ ಆ ವಸ್ತುವಿನ ಬಗ್ಗೆ ಏನು ಕೂಡ ತಿಳಿಯೋದಿಲ್ಲ. ಅನಂತರ ಅವನು ವರ್ಜಿಲ್ಗೆ ಹೇಳ್ತಾನೆ, ಈ ಪಾರ್ಟ್ ಅನ್ನ ಚೆನ್ನಾಗಿ ಕ್ಲೀನ್ ಮಾಡಿದ ನಂತರ ನಮಗೆ ಗೊತ್ತಾಗುತ್ತೆ ಆ ಪಾರ್ಟ್ ಯೂಸ್ ಆಗುತ್ತೋ ಇಲ್ವೋ ಅನ್ನೋದು ಅಂತ ಹೇಳ್ತಾನೆ. ವರ್ಜಿಲ್ ಆ ಬಂಗ್ಲೆಯಲ್ಲಿ ತನ್ನ ಕೆಲಸವನ್ನ ಶುರು ಮಾಡ್ತಾನೆ. ತನ್ನ ಕಂಪನಿಯ ಜನರೆಲ್ಲರನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿದ್ದಂತಹ ಆಂಟಿಕ್ ವಸ್ತುಗಳು ಎಷ್ಟಕ್ಕೆ ಬೆಲೆ ಬಾಳ್ತವೆ, ಏನ್ ಸೇಲ್ ಮಾಡಬಹುದು ಅಂತೆಲ್ಲ ಚೆಕ್ ಮಾಡಿಸತೊಡಗ್ತಾನೆ.
ಆಗಲೂ ಕೂಡ ಆ ಮನೆಯಲ್ಲಿ ಕ್ಲೇರ್ ಅವನಿಗೆ ಕಾಣಿಸೋದಿಲ್ಲ. ಹಾಗಾಗಿ ಆತ ಫ್ರೆಡ್ ನನ್ನ ಕೇಳ್ತಾನೆ, ಕ್ಲೇರ್ ಈ ಸಂದರ್ಭದಲ್ಲೂ ಇಲ್ಲಿಗೆ ಬರ್ತಾ ಇದ್ರೆ ನಾನು ಮಾಡ್ತಾ ಇರೋಂಥ ಕೆಲಸವನ್ನ ಇಲ್ಲಿಗೆ ನಿಲ್ಲಿಸಿಬಿಡ್ತೀನಿ ಅಂತ ಹೇಳ್ತಾನೆ. ನಂತರ ವರ್ಜಿಲ್ ಆ ಮನೆಯಲ್ಲಿ ಒಂದು ಸಣ್ಣ ಬದಲಾವಣೆಯನ್ನ ಗಮನಿಸತೊಡಗ್ತಾನೆ. ಇದರಿಂದ ಅವನು ಗೊತ್ತಾಗುತ್ತೆ ಈ ಮನೆಯಲ್ಲಿ ಇನ್ನು ಯಾರೋ ಇದ್ದಾರೆ ಅಂತ. ಆದರೆ ಫ್ರೆಡ್ ಆ ಮನೆಯಲ್ಲಿ ಯಾರೂ ಇಲ್ಲ ಅಂತ ವರ್ಜಿಲ್ಗೆ ಅರ್ಥ ಮಾಡಿಸತೊಡಗ್ತಾನೆ. ಆಗ ವರ್ಜಿಲ್ ಕೋಪದಿಂದ ಹೇಳ್ತಾನೆ, ನೀನ್ ಸತ್ಯವನ್ನ ಹೇಳ್ದಿದ್ರೆ ನಾನು ಈ ಮನೆಯಿಂದ ಹೊರಟೋಗ್ತೀನಿ ಅಂತ. ಆಗ ಕ್ಲೇರ್ ವರ್ಜಿಲ್ಗೆ ಕಾಲ್ ಮಾಡ್ತಾಳೆ, ನಮ್ಮ ಕಾಂಟ್ರಾಕ್ಟ್ ಅನ್ನ ನೀವು ಆ ಮನೆಯಲ್ಲೇ ಇಟ್ಬಿಡಿ, ಯಾಕಂದ್ರೆ ನನಗೆ ಅಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಅಂತ. ಟೈಮ್ ಸಿಕ್ಕಿದ ನಂತರ ನಾನು ಆ ಕಾಂಟ್ರಾಕ್ಟ್ಗೆ ಸೈನ್ ಮಾಡ್ತೀನಿ ಅಂತ ಹೇಳ್ತಾಳೆ. ಕ್ಲೇರ್ ಜೊತೆ ಮಾತಾಡ್ತಾ ವರ್ಜಿಲ್ಗೆ ತಿಳಿಯುತ್ತೆ ಆಕೆ ಫೋನ್ನಲ್ಲಿ ಮಾತಾಡ್ತಿರೋದು ಈ ಮ್ಯಾನ್ಷನ್ ಹೌಸ್ ನ ಒಳಗಿನಿಂದಲೇ ಅಂತ. ಆತ ಆ ಪೂರಾ ಮ್ಯಾನ್ಷನ್ ಹೌಸ್ ಅನ್ನ ಚೆಕ್ ಮಾಡತೊಡಗ್ತಾನೆ, ಆದ್ರೆ ಅವಳು ಅಲ್ಲೆಲ್ಲೂ ಕೂಡ ಅವನಿಗೆ ಕಾಣಿಸೋದಿಲ್ಲ. ನೈಟ್ ಅವನು ಫ್ರೆಡ್ ಅನ್ನ ಮೀಟ್ ಮಾಡ್ತಾನೆ ಮತ್ತು ಕ್ಲೇರ್ಗಳ ಬಗ್ಗೆ ಡಿಸ್ಕಸ್ ಮಾಡತೊಡಗ್ತಾನೆ. ಆಗ ಫ್ರೆಡ್ ಹೇಳ್ತಾನೆ, ಕ್ಲೇರ್ಗೆ ಅಗೋರಾಫೋಬಿಯಾ ಇದೆ, ಇದರಿಂದಾಗಿ ಆಕೆ ಯಾರನ್ನು ಕೂಡ ಮೀಟ್ ಮಾಡಲ್ಲ ಮತ್ತು ಅವಳಿರೋ ರೂಮ್ ನಿಂದ ಯಾವತ್ತೂ ಕೂಡ ಅವಳು ಆಚೆ ಬರ್ತಾ ಇಲ್ಲ. ಫ್ರೆಡ್ ಕೂಡ ಯಾವತ್ತೂ ಕೂಡ ಅವಳನ್ನ ಮೀಟ್ ಮಾಡಿಲ್ಲ. ನಂತರ ವರ್ಜಿಲ್ ಅವಳೊಂದಿಗೆ ಮಾತಾಡಬೇಕು ಅಂತ ಅವಳಿಗೆ ಕಾಲ್ ಮಾಡ್ತಾನೆ. ಆಗ ಅವಳು ಹೇಳ್ತಾಳೆ, ನೀವು ನಮ್ಮ ಮನೆಯ ಆಂಟಿಕ್ ಪೀಸ್ಗಳನ್ನ ಮಾರಾಟ ಮಾಡುವಂತಹ ಕೆಲಸವನ್ನ ಸ್ಟಾಪ್ ಮಾಡಿ ಅಂತಾಳೆ. ಇದಾದ ನಂತರ ವರ್ಜಿಲ್ ತುಂಬಾ ಡಿಸ್ಟರ್ಬ್ ಆಗ್ತಾನೆ, ಅವನಿಗೆ ಅವನು ಮಾಡ್ತಾ ಇರೋಂತಹ ಆಕ್ಷನ್ ಕೆಲಸದ ಮೇಲೂ ಇದರ ಪರಿಣಾಮ ಆಗುತ್ತೆ. ಅವನು ಆಕ್ಷನ್ ಮಾಡುವಾಗ ಅವನ ಕಸ್ಟಮರ್ಗಳು ಕೂಡ ಇವನ ಬಗ್ಗೆ ಬೇಸರಗೊಳ್ತಾರೆ. ನಂತರ ಇದೇ ಕಾರಣದಿಂದ ವರ್ಜಿಲ್ ಮತ್ತು ಬಿಲ್ಲಿಯ ನಡುವೆಯೂ ಕೂಡ ಜಗಳ ಆಗೋಗುತ್ತೆ. ಮತ್ತೊಂದು ಕಡೆ ರಾಬರ್ಟ್ ವರ್ಜಿಲ್ಗೆ ಹೇಳ್ತಾನೆ, ನೀವು ತಂದುಕೊಟ್ಟಂತ ಪಾರ್ಟ್ ಅದೊಂದು ಹಳೆಯ ರೋಬೋಟ್ ನ ಪಾರ್ಟ್, ಉಳಿದೆಲ್ಲ ಪಾರ್ಟ್ಗಳು ಕೂಡ ಸಿಕ್ಕಿದ್ರೆ ನಾವು ಅದನ್ನ ಮತ್ತೆ ಹೊಸದಾಗಿ ತಯಾರು ಮಾಡಬಹುದು ಅಂತ ಹೇಳ್ತಾನೆ. ಆನಂತರ ವರ್ಜಿಲ್ಗೆ ಆ ಮ್ಯಾನ್ಷನ್ ಹೌಸ್ನೊಳಕ್ಕೆ ಹೋಗೋದಕ್ಕೆ ಎರಡು ಕಾರಣಗಳು ಸಿಗುತ್ತೆ, ಒಂದು ಕ್ಲೇರ್ಗಳನ್ನ ಮೀಟ್ ಮಾಡೋದು, ಮತ್ತೊಂದು ರೋಬೋಟ್ ನ ಉಳಿದ ಪಾರ್ಟ್ಗಳನ್ನ ಸರ್ಚ್ ಮಾಡೋದು. ನೆಕ್ಸ್ಟ್ ಡೇ ಕ್ಲೇರ್ ಮತ್ತೆ ವರ್ಜಿಲ್ ನನ್ನ ಮೀಟ್ ಮಾಡೋದಕ್ಕೆ ಕಾಲ್ ಮಾಡ್ತಾಳೆ ಮತ್ತು ವರ್ಜಿಲ್ ಆ ಮ್ಯಾನ್ಷನ್ ಹೌಸ್ಗೆ ಹೋಗ್ತಾನೆ. ನಂತರ ಅವನು ಅಲ್ಲೊಂದು ರೂಮ್ನ ಹತ್ರ ಹೋಗ್ತಾನೆ, ಆ ರೂಮ್ನ ಒಳಗಿನಿಂದ ಕ್ಲೇರ್ ಮಾತಾಡತೊಡಗ್ತಾಳೆ ಮತ್ತು ಅವಳು ತನ್ನ ಪ್ರಾಬ್ಲಮ್ ಅನ್ನ ಇವನ ಹತ್ರ ಹೇಳಿಕೊಳ್ಳತೊಡಗ್ತಾಳೆ. ನನಗೀಗ 27 ವರ್ಷ, ಸುಮಾರು 12 ವರ್ಷಗಳಿಂದಲೂ ನಾನು ಈ ರೂಮ್ನಿಂದ ಹೊರಗೆ ಬಂದಿಲ್ಲ ಅಂತ ಹೇಳ್ತಾಳೆ. ವರ್ಜಿಲ್ ಸ್ವತಃ OCD ಪ್ರಾಬ್ಲಮ್ನಿಂದ ಬಳಲ್ತಾ ಇರೋದ್ರಿಂದ ಅವನು ಅವಳ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಳ್ತಾನೆ ಮತ್ತು ಆ ಮನೆಯ ಕೆಲಸಗಳನ್ನ ಮತ್ತೆ ಶುರು ಮಾಡ್ತಾನೆ. ಒಂದು ಕಡೆ ಆತ ಆ ಮನೆಯಲ್ಲಿದ್ದಂತಹ ರೋಬೋಟ್ ನ ಪಾರ್ಟ್ಗಳನ್ನ ಒಂದೊಂದಾಗಿ ತಗೊಂಡ್ ಬಂದು ರಾಬರ್ಟ್ ಕೈಗೆ ಕೊಡ್ತಾ ಇರ್ತಾನೆ. ಮತ್ತೊಂದು ಕಡೆ ಕ್ಲೇರ್ ಜೊತೆ ಮಾತಾಡ್ತಾ ಅವಳನ್ನ ಮೆಚ್ಚಿಸ್ತಾ ಇರ್ತಾನೆ. ಆದ್ರೆ ಈಗ ವರ್ಜಿಲ್ ಅವಳನ್ನ ನೋಡ್ಬೇಕು ಅಂತ ಬಯಸ್ತಾ ಇದ್ದಾನೆ. ಈ ಎರಡು ವಿಷಯಗಳಲ್ಲೂ ಕೂಡ ರಾಬರ್ಟ್ ವರ್ಜಿಲ್ಗೆ ಸಹಾಯ ಮಾಡತೊಡಗ್ತಾನೆ. ರಾಬರ್ಟ್ ಈತನಿಗೆ ಹುಡುಗಿಯರ ಜೊತೆ ಹೇಗೆ ಮಾತಾಡಬೇಕು ಅಂತ ಕಲಿಸ್ಕೊಡ್ತಾನೆ. ಇದರಿಂದಾಗಿ ವರ್ಜಿಲ್ ನಿಧಾನವಾಗಿ ಕ್ಲೇರ್ಳ ಹತ್ರ ಆಗತೊಡಗ್ತಾನೆ. ವರ್ಜಿಲ್ ಮೊದಲಿನಿಂದಲೂ ಕೂಡ ಸಿಂಗಲ್ ಆಗಿ ಬದುಕ್ತಾ ಇದ್ದಾನೆ. ಆತನಿಗೆ ಯಾವತ್ತೂ ಕೂಡ ತಾನು ಇನ್ನೊಬ್ಬರ ಜೊತೆ ಇರಬೇಕು, ಬದುಕಬೇಕು ಅಂತ ಅನಿಸಿಯೇ ಇರೋದಿಲ್ಲ. ಆದ್ರೆ ಈಗ ಆತ ಕ್ಲೇರ್ ಜೊತೆ ಬದುಕಬೇಕು ಅಂತ ಅನ್ಕೊಳ್ತಾ ಇದ್ದಾನೆ. ಆತ ತನ್ನ ಸೀಕ್ರೆಟ್ ಮನೆಯಲ್ಲಿ ಇಟ್ಟಿರುವಂತಹ ಪೇಂಟಿಂಗ್ಗಳಲ್ಲಿ ಕ್ಲೇರ್ಳ ಮುಖವನ್ನ ಹುಡುಕ್ತಾ ಇದ್ದಾನೆ. ಕ್ಲೇರ್ಳ ಕಾಯಿಲೆಯ ಬಗ್ಗೆಯೂ ಕೂಡ ಒಂದಷ್ಟು ಸ್ಟಡಿ ಮಾಡ್ತಾನೆ. ನಂತರ ಅವನು ತನ್ನ ಕೂದಲಿಗೆ ಡೈ ಮಾಡೋದನ್ನ ಬಿಟ್ಟುಬಿಡ್ತಾನೆ, ಯಾಕಂದ್ರೆ ಅದು ಕ್ಲೇರ್ಗೆ ಇಷ್ಟ ಆಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ. ಆನಂತರ ಫ್ರೆಡ್ ತನ್ನ ಕೆಲಸದಿಂದ ಲೀವ್ ತಗೋತಿದ್ದಾನೆ. ಇದರಿಂದಾಗಿ ಆ ಮ್ಯಾನ್ಷನ್ ಹೌಸ್ ನ ಕೀಗಳನ್ನ ವರ್ಜಿಲ್ಗೆ ಆತ ಕೊಡ್ತಾನೆ ಮತ್ತು ಆತ ಹೇಳ್ತಾನೆ, ಈ ಕೀಗಳನ್ನ ನೀವೇ ಇಟ್ಕೊಳ್ಬೇಕು ಅಂತ ಕ್ಲೇರ್ ಹೇಳಿದ್ದಾಳೆ ಅಂತ. ಕ್ಲೇರ್ ನಿಧಾನವಾಗಿ ವರ್ಜಿಲ್ಗೆ ಮತ್ತಷ್ಟು ಇಷ್ಟವಾಗತೊಡಗ್ತಾಳೆ. ಆತ ಯಾವತ್ತೂ ಕೂಡ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ತಾ ಇರಲಿಲ್ಲ, ಆದ್ರೆ ಈಗ ಒಂದು ಮೊಬೈಲ್ ಫೋನ್ ಅನ್ನ ಕೊಂಡ್ಕೊಳ್ತಾನೆ, ಯಾಕಂದ್ರೆ ಕ್ಲೇರ್ ಜೊತೆ ಯಾವಾಗ ಮಾತಾಡ್ಬೇಕು ಅನ್ಸುತ್ತೋ ಆವಾಗ ಮಾತಾಡ್ಬೋದು ಅಂತ. ಮತ್ತವನು ರಾಬರ್ಟ್ಗೆ ಹೇಳ್ತಾನೆ, ಕ್ಲೇರ್ಳನ್ನ ನಾನು ಒಂದ್ಸರಿ ನೋಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಆದ್ರೆ ಅವಳು ಆ ರೂಮ್ ನಿಂದ ಹೊರಕೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ರಾಬರ್ಟ್ ಅವನಿಗೊಂದು ಐಡಿಯಾ ಕೊಡ್ತಾನೆ. ಇದರಿಂದಾಗಿ ಫೈನಲಿ ಆತ ಕ್ಲೇರ್ಳನ್ನ ನೋಡ್ತಾನೆ, ಅವಳ ಸೌಂದರ್ಯಕ್ಕೆ ಫಿದಾ ಆಗೋಗ್ತಾನೆ. ಒಂದಿನ ಆತ ಕ್ಲೇರ್ಳ ಮ್ಯಾನ್ಷನ್ ಹೌಸ್ಗೆ ಹೋಗ್ತಾನೆ, ಆದ್ರೆ ಆ ಗೇಟ್ ನ ಲಾಕ್ಗಳು ಬದಲಾಗಿರ್ತವೆ. ನಂತರ ಆತ ಕ್ಲೇರ್ ಮತ್ತು ಫ್ರೆಡ್ಗೆ ವೇಟ್ ಮಾಡ್ತಾ ಎದುರಿಗಿದ್ದ ಕೆಫೆಯಲ್ಲಿ ಹೋಗಿ ಕೂತ್ಕೊಳ್ತಾನೆ. ಆತ ಈ ಮೊದಲು ಕೂಡ ಆ ಕೆಫೆಗೆ ಹೋಗಿರ್ತಾನೆ. ಆತನಿಗೆ ಅಲ್ಲೊಬ್ಬಳು ಕುಳ್ಳಗಿರುವಂತಹ ಹುಡುಗಿಯೊಬ್ಬಳು ಕಾಣಿಸ್ತಾಳೆ. ಆಕೆ ಅಲ್ಲಿದ್ದ ವಸ್ತುಗಳ ಬೆಲೆಯನ್ನ ತುಂಬಾ ನಿಖರವಾಗಿ ಅಳತೆ ಮಾಡಿ ಹೇಳ್ತಾ ಇರ್ತಾಳೆ. ಆಗ ವರ್ಜಿಲ್ ಗೊತ್ತಾಗುತ್ತೆ ಆಕೆ ತುಂಬಾ ಜೀನಿಯಸ್ ಅಂತ. ನಂತರ ವರ್ಜಿಲ್ಗೆ ಫ್ರೆಡ್ ಕಾಣಿಸ್ತಾನೆ. ಆಗ ಅವನು ಗೊತ್ತಾಗುತ್ತೆ ಪ್ರತಿ ತಿಂಗಳು ಕೂಡ ಆ ಮ್ಯಾನ್ಷನ್ ಹೌಸ್ ನ ಲಾಕ್ಗಳು ಬದಲಾಗ್ತವೆ ಮತ್ತು ಕ್ಲೇರ್ ಇದನ್ನ ಪ್ರತಿ ತಿಂಗಳು ಕೂಡ ಹೇಳ್ತಾಳೆ ಅಂತ. ನಂತರ ಅವನು ಕ್ಲೇರ್ಳನ್ನ ಮೀಟ್ ಮಾಡ್ತಾನೆ. ಕ್ಲೇರ್ ತನ್ನ 12 ವರ್ಷದ ಹಿಂದಿನ ಸ್ಟೋರಿಯನ್ನ ಹೇಳತೊಡಗ್ತಾಳೆ ಮತ್ತು ಅವಳು ತನಗೆ ತುಂಬಾ ಇಷ್ಟವಾಗುವ ಜಾಗವನ್ನ ಹೇಳ್ತಾಳೆ, ಅದು ಪ್ರಾಗ್ನಲ್ಲಿದೆ ಮತ್ತೆ ನನಗೆ ಯಾವಾಗ್ಲೂ ಕೂಡ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತಲೇ ಇರುತ್ತೆ ಅಂತ ಹೇಳ್ತಾಳೆ. ನಂತರ ಕ್ಲೇರ್ ಮತ್ತು ವರ್ಜಿಲ್ನ ನಡುವೆ ಜಗಳವು ಕೂಡ ನಡೆಯುತ್ತೆ, ಆದರೆ ಪ್ರತಿ ಬಾರಿಯೂ ಕೂಡ ಕ್ಲೇರ್ ಅವನಿಗೆ ಕಾಲ್ ಮಾಡಿ ಸಾರಿ ಕೇಳ್ತಾಳೆ. ಅನಂತರವೂ ಕೂಡ ಒಂದಿನ ಜಗಳ ಆಗುತ್ತೆ ಮತ್ತು ಆ ರಾತ್ರಿ ಮೀಟ್ ಮಾಡೋದಕ್ಕೆ ಆ ಮ್ಯಾನ್ಷನ್ ಹೌಸ್ಗೆ ಅವನನ್ನ ಇನ್ವೈಟ್ ಮಾಡ್ತಾಳೆ. ಇಬ್ಬರು ಕೂಡ ಆ ಮ್ಯಾನ್ಷನ್ ಹೌಸ್ ನಲ್ಲಿ ಮಾತಾಡತೊಡಗ್ತಾರೆ, ಅವಳು ರೂಮ್ನ ಒಳಗೆ ಇವನು ರೂಮ್ನ ಹೊರಗೆ. ಆನಂತರ ಅವನ ಕಣ್ಣು ಅಲ್ಲಿದ್ದ ಒಂದು ಪೇಂಟಿಂಗ್ ನ ಮೇಲೆ ಬೀಳುತ್ತೆ. ಆಗ ಕ್ಲೇರ್ ಹೇಳ್ತಾಳೆ ಆ ಪೇಂಟಿಂಗ್ ಅವಳ ಮದರ್ದು ಅಂತ. ಆ ಪೇಂಟಿಂಗ್ ಅನ್ನ ನೋಡಿದ ನಂತರ ವರ್ಜಿಲ್ಗೆ ಮತ್ತೆ ಕ್ಲೇರ್ಳನ್ನ ನೋಡ್ಬೇಕು ಅನ್ನೋ ಆಸೆ ಇನ್ನಷ್ಟು ಹೆಚ್ಚಾಗುತ್ತೆ.
ನಂತರ ವರ್ಜಿಲ್ ಆ ಮನೆಯಿಂದ ಹೊರಟೋಗ್ತಾನೆ. ಅವನು ಹೊರಟು ಹೋದ ನಂತರ ಕ್ಲೇರ್ ತನ್ನ ರೂಮ್ನಿಂದ ಹೊರಕ್ಕೆ ಬರ್ತಾಳೆ. ಅಲ್ಲೊಂದು ಸೋಫಾದ ಮೇಲೆ ಕುಳಿತುಕೊಳ್ತಾಳೆ. ಆದರೆ ಆ ರೂಮ್ನ ಹೊರಗೆ ಏನೋ ಸದ್ದಾದಂತೆ ಎನಿಸಿ ಅವಳು ಮತ್ತೆ ರೂಮ್ನ ಒಳಕ್ಕೆ ಹೋಗಿ ಬಾಗಿಲನ್ನು ಲಾಕ್ ಮಾಡಿಕೊಳ್ತಾಳೆ. ಅವಳನ್ನು ನೋಡಬೇಕು ಅಂತ ರೂಮ್ನ ಒಳಗೆ ಅಡಗಿದ್ದಂತಹ ವರ್ಜಿಲ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅವನು ಮ್ಯಾನ್ಷನ್ ಹೌಸ್ನ ಹೊರಗೆ ನಡೀತಾ ಹೋಗ್ಬೇಕಾದ್ರೆ ಕ್ಲೇರ್ ಕಾಲ್ ಮಾಡಿ ಹೇಳ್ತಾಳೆ ನನ್ನ ಮನೆಯಲ್ಲಿ ಯಾರೋ ಅಡಗಿಕೊಂಡಿದ್ದಾರೆ ಅಂತ. ನಂತರ ವರ್ಜಿಲ್ ಮತ್ತೆ ವಾಪಸ್ ಅವಳ ಹತ್ರ ಬರ್ತಾನೆ. ನಡೆದ ಸತ್ಯವನ್ನು ಅವಳ ಮುಂದೆ ಹೇಳ್ಕೊಳ್ತಾನೆ. ನನಗೆ ನಿನ್ನ ಒಂದ್ಸಾರಿ ನೋಡಬೇಕು ಅಂತ ಅನಿಸಿತ್ತು, ಹಾಗಾಗಿ ನಾನೇ ಈ ಮನೆಯಲ್ಲಿ ಅಡಗಿಕೊಂಡಿದ್ದೆ ಅಂತ ಹೇಳ್ತಾನೆ ಮತ್ತು ಅವಳ ಹತ್ರ ಸಾರಿ ಕೇಳ್ತಾನೆ. ಅದನ್ನು ಕೇಳಿ ಅವಳು ಅಲ್ಲಿಂದ ಹೊರಟು ಹೋಗುವಂತೆ ವರ್ಜಿಲ್ಗೆ ಹೇಳ್ತಾಳೆ. ಅವನು ವಾಪಸ್ ಹೋಗ್ತಾ ಇರಬೇಕಾದ್ರೆ ಮತ್ತೆ ಡೋರ್ಗಳು ಓಪನ್ ಆಗ್ತವೆ. ಕ್ಲೇರ್ ಅವನ ಮುಂದೆ ಬಂದು ನಿಂತ್ಕೊಳ್ತಾಳೆ. ಫಸ್ಟ್ ಟೈಮ್ ಇಬ್ಬರು ಕೂಡ ಮೀಟ್ ಆಗಿರ್ತಾರೆ. ಇದಾದ ನಂತರ ಅವರಿಬ್ಬರೂ ಕೂಡ ಒಬ್ಬರಿಗೊಬ್ಬರು ಟ್ರಸ್ಟ್ ಮಾಡತೊಡಗುತ್ತಾರೆ. ಆ ನಂತರದ ದಿನಗಳಲ್ಲಿ ರಾಬರ್ಟ್ನ ಸಲಹೆ ಮೇರೆಗೆ ವರ್ಜಿಲ್ ಕ್ಲೇರ್ಗೋಸ್ಕರ ಹಲವಾರು ಗಿಫ್ಟ್ಗಳನ್ನು ತಗೊಂಡು ಬರ್ತಾನೆ. ಅವಳನ್ನ ಹೊರಗಿನ ಪ್ರಪಂಚಕ್ಕೆ ಕರೆದುಕೊಂಡು ಹೋಗಲು ತಯಾರಿಗಳನ್ನು ಮಾಡತೊಡಗ್ತಾನೆ. ಆತ ಕ್ಲೇರ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾನೆ ಅಂದರೆ ಅವನು ತನ್ನ ಕೆಲಸಗಳಲ್ಲೂ ಕೂಡ ಮಿಸ್ಟೇಕ್ಸ್ ಮಾಡತೊಡಗ್ತಾನೆ. ಆ ನಂತರ ಒಂದಿನ ರಾಬರ್ಟ್ GPS ಸಿಸ್ಟಮ್ ಮಾಡ್ತಾ ಇರಬೇಕಾದ್ರೆ ಒಂದು ಸಜೆಷನ್ ಕೊಡ್ತಾನೆ. ಒಂದು ವೇಳೆ ಅವಳು ಆ ಮನೆಯಿಂದ ಹೊರಕ್ಕೆ ಬರೋದಕ್ಕೆ ಇಷ್ಟಪಡದೇ ಇದ್ರೆ ಅವಳು ಇಲ್ಲಿದ್ದಾಳೋ ಅಲ್ಲಿ ಅವಳನ್ನು ಸುಖವಾಗಿ ಇಟ್ಕೊಳ್ಳೋದು ತುಂಬ ಬೆಟರ್ ಅಂತ ಹೇಳ್ತಾನೆ. ನಂತರ ವರ್ಜಿಲ್ ಅವಳಿಗೋಸ್ಕರ ಆ ಮನೆಯಲ್ಲಿ ಒಂದು ಡಿನ್ನರ್ ಅನ್ನು ಅರೇಂಜ್ ಮಾಡ್ತಾನೆ. ಕ್ಲೇರ್ ಅವನನ್ನ ಒಂದು ಮಾತು ಕೇಳ್ತಾಳೆ, ಯಾಕಂದ್ರೆ ಆ ಮಾತನ್ನ ವರ್ಜಿಲ್ ಪ್ರತಿ ಸಾರಿ ಕೂಡ ಹೇಳ್ತಾ ಇರ್ತಾನೆ. ವರ್ಜಿಲ್ ಹೇಳಿದ್ದರಿಂದ ಈ ಸಾರಿ ರಾಬರ್ಟ್ ಕದ್ದು ಮುಚ್ಚಿ ಕ್ಲೇರ್ಗಳನ್ನ ನೋಡತೊಡಗ್ತಾನೆ. ಅವಳು ಅವನಿಗೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸತೊಡಗ್ತಾಳೆ. ನಂತರ ವರ್ಜಿಲ್ ಮತ್ತು ಕ್ಲೇರ್ ಇಬ್ಬರು ಮಾತಾಡಿಕೊಳ್ಳುತ್ತಾ ಡಿನ್ನರ್ ಮಾಡತೊಡಗ್ತಾರೆ. ಅಲ್ಲಿಂದ ಅವರ ನಡುವಿನ ಬಾಂಡಿಂಗ್ ಮತ್ತಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೇ ರಾಬರ್ಟ್ ವರ್ಜಿಲ್ಗೆ ಶಬಾಷ್ ಹೇಳ್ತಾನೆ, ಯಾಕಂದ್ರೆ ಅವಳನ್ನ ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾ ಇರೋದಕ್ಕೆ. ಮತ್ತೆ ಅವನು ಹೇಳ್ತಾನೆ, ಕ್ಲೇರ್ ಆ ಮನೆಯಿಂದ ಹೊರಕ್ಕೆ ಬರದೇ ಇರೋದೇ ತುಂಬಾ ಒಳ್ಳೆಯದು, ಯಾಕಂದ್ರೆ ನೀವಿಬ್ರು ಯಾವಾಗ್ಲೂ ಅದೇ ಮನೆಯಲ್ಲಿ ಇರ್ಬೋದು ಅಂತ ಹೇಳ್ತಾನೆ. ಆಕೆ ತುಂಬಾ ಬ್ಯೂಟಿಫುಲ್ ಆಗಿದ್ದಾಳೆ, ಹಾಗಾಗಿ ಆಕೆ ಅಲ್ಲಿದ್ರೇನೆ ಚೆನ್ನ ಅಂತ ಸಜೆಷನ್ ಕೊಡ್ತಾನೆ. ಆ ನಂತರದ ದಿನಗಳಲ್ಲಿ ರಾಬರ್ಟ್ ಮತ್ತು ವರ್ಜಿಲ್ ನಡುವೆ ಒಂದು ಸಣ್ಣ ಜಗಳವೂ ಕೂಡ ಆಗುತ್ತೆ. ಇಬ್ಬರು ಕೂಡ ದೂರ ಆಗ್ತಾರೆ ಮತ್ತು ವರ್ಜಿಲ್ ರಾಬರ್ಟ್ ಹತ್ರ ಇದ್ದಂತಹ ತನ್ನ ರೋಬೋಟ್ ಅನ್ನ ತೆಗೆದುಕೊಂಡು ಮನೆಗೆ ಹೋಗ್ತಾನೆ. ನೆಕ್ಸ್ಟ್ ಡೇ ಕ್ಲೇರ್ ವರ್ಜಿಲ್ ನನ್ನ ತನ್ನ ರೂಮ್ನೊಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಆ ರೂಮ್ನಲ್ಲಿ ಅವಳು ಸುಮಾರು 12 ವರ್ಷಗಳಿಂದ ಒಬ್ಳೆ ಬದುಕ್ತಾ ಇರ್ತಾಳೆ. ಇಲ್ಲಿವರೆಗೂ ಆಕೆ ಯಾರನ್ನು ಕೂಡ ಆ ರೂಮ್ನೊಳಕ್ಕೆ ಬಿಟ್ಕೊಂಡಿರೋದಿಲ್ಲ. ಆದರೆ ವರ್ಜಿಲ್ ಮೇಲೆ ಆಕೆಗೆ ತುಂಬಾ ನಂಬಿಕೆ ಬಂದಿರೋದ್ರಿಂದ ಅವನೊಬ್ಬನನ್ನು ಮಾತ್ರ ಆ ರೂಮ್ನೊಳಕ್ಕೆ ಇನ್ವೈಟ್ ಮಾಡಿರ್ತಾಳೆ ಮತ್ತು ಆಕೆ ಇನ್ನೊಬ್ಬರ ಜೊತೆ ಮಾತ್ರ ಫೋನ್ನಲ್ಲಿ ಮಾತಾಡ್ತಾಳೆ. ಅದು ಒಂದು ಬುಕ್ ಪಬ್ಲಿಕೇಶನ್ ಕಂಪನಿಯ ಡೈರೆಕ್ಟರ್ ಜೊತೆ. ಆ ಪಬ್ಲಿಕೇಶನ್ಗೆ ಕ್ಲೇರ್ ಬುಕ್ಸ್ ಅನ್ನ ಬರೀತಾ ಇರ್ತಾಳೆ, ಅದು ಕೂಡ ಅವಳ ಹೆಸರನ್ನ ಹೇಳ್ಕೊಳ್ಳದೆ. ಆ ರೂಮ್ನ ಒಳಗಡೆ ವರ್ಜಿಲ್ಗೆ ತಾನು ತಯಾರು ಮಾಡ್ತಾ ಇದ್ದಂತಹ ರೋಬೋಟ್ನ ಒಂದಷ್ಟು ಪಾರ್ಟ್ಗಳು ಸಿಗ್ತವೆ. ಅದನ್ನು ನೋಡಿದ ನಂತರ ಮತ್ತೆ ಅವನು ರಾಬರ್ಟ್ ಹತ್ರ ಹೋಗ್ತಾನೆ, ಆ ರೋಬೋಟ್ನ ಕೆಲಸ ಮುಂದುವರಿಸುವಂತೆ ಅವನಿಗೆ ಹೇಳ್ತಾನೆ. ಆದರೆ ರಾಬರ್ಟ್ ಒಂದು ಷರತ್ತಿನ ಮೇಲೆ ಅವನ ಕೆಲಸವನ್ನು ಮಾಡಿಕೊಡೋದಕ್ಕೆ ಒಪ್ಕೊಳ್ತಾನೆ. ಅದೇನು ಅಂದರೆ, ನಾನು ಇನ್ಮೇಲೆ ಯಾವತ್ತೂ ಕೂಡ ನಿಮ್ಮ ಪರ್ಸನಲ್ ಲೈಫ್ನಲ್ಲಿ ಎಂಟರ್ ಆಗಲ್ಲ ಅನ್ನೋ ಷರತ್ತಿನ ಮೇಲೆ. ನೆಕ್ಸ್ಟ್ ಡೇ ವರ್ಜಿಲ್ ಕ್ಲೇರ್ಲ ರೂಮ್ಗೆ ಹೋಗ್ತಾನೆ, ಆದರೆ ಅವಳು ಅಲ್ಲೆಲ್ಲೂ ಕೂಡ ಕಾಣಿಸೋದಿಲ್ಲ. ಇಡೀ ಮ್ಯಾನ್ಷನ್ ಹೌಸ್ನಲ್ಲೆಲ್ಲ ಅವಳಿಗೋಸ್ಕರ ಹುಡುಕಾಡ್ತಾನೆ, ಆದರೆ ಅವಳು ಕಾಣೆಯಾಗಿ ಬಿಟ್ಟಿರ್ತಾಳೆ. ಆನಂತರ ರಾಬರ್ಟ್ ಮತ್ತು ಫ್ರೆಡ್ ಜೊತೆಗೂಡಿ ಕೂಡ ಅವಳನ್ನು ಹುಡುಕತೊಡಗ್ತಾನೆ. ಇಡೀ ಸಿಟಿಯನ್ನು ಹುಡುಕಾಡ್ತಾನೆ, ಆದರೆ ಅವಳೆಲ್ಲೂ ಕೂಡ ಅವನಿಗೆ ಕಾಣಿಸೋದಿಲ್ಲ. ವರ್ಜಿಲ್ ಈ ಪ್ರೆಷರ್ನಿಂದಾಗಿ ತನ್ನ ಕೆಲಸದಲ್ಲೂ ಕೂಡ ಡಿಸ್ಟರ್ಬ್ ಆಗತೊಡಗ್ತಾನೆ. ಯಾವ ವ್ಯಕ್ತಿ ಗ್ಲೌಸ್ಗಳನ್ನು ಧರಿಸಿ ನೀಟಾಗಿ ಡ್ರೆಸ್ ಮಾಡಿಕೊಂಡು ಪರ್ಫೆಕ್ಟಾಗಿ ಕೆಲಸ ಮಾಡ್ತಿದ್ನೋ ಅವನೀಗ ತನ್ನ ಕೆಲಸದಲ್ಲಿ ಬರೀ ಮಿಸ್ಟೇಕ್ಗಳನ್ನೇ ಮಾಡ್ತಾ ಇದ್ದಾನೆ. ಅವನು ಆಕ್ಷನ್ನಲ್ಲಿ ಮಾಡುವಂತಹ ಮಿಸ್ಟೇಕ್ಗಳನ್ನು ನೋಡಿ ಹಲವಾರು ಜನ ನಗಾಡತೊಡಗ್ತಾರೆ. ಇನ್ನು ಅವನ ಫ್ರೆಂಡ್ ಬಿಲ್ಲಿ ಕೂಡ ಇದರಿಂದಾಗಿ ತುಂಬ ಬೇಜಾರಾಗ್ತಾನೆ. ತುಂಬಾ ದಿನಗಳವರೆಗೂ ಕ್ಲೇರ್ ಅವನಿಗೆ ಸಿಗೋದಿಲ್ಲ. ಆತ ಅವಳು ಕಾಲ್ ಮಾಡ್ತಾ ಇದ್ದಂತ ಪಬ್ಲಿಕೇಶನ್ಗೆ ಕೂಡ ಕಾಲ್ ಮಾಡಿ ವಿಚಾರಿಸ್ತಾನೆ, ಆದರೆ ಅವರು ಕೂಡ ಆಕೆಯ ಬಗ್ಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅವನ ಫ್ರೆಂಡ್ ಆದಂತಹ ಬಿಲ್ಲಿಗೆ ಈ ಎಲ್ಲವುಗಳ ಬಗ್ಗೆ ಗೊತ್ತಾಗುತ್ತೆ ಮತ್ತು ಅವನೊಂದು ಅಡ್ವೈಸ್ ಅನ್ನು ಕೂಡ ಕೊಡ್ತಾನೆ. ಅವನು ಹೇಳ್ತಾನೆ, ಕ್ಲೇರ್ ತುಂಬಾ ದೂರ ಹೋಗಿರೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವಳು OCDಯಿಂದ ಬಳಲ್ತಾ ಇದ್ದಾಳೆ, ಹೀಗಾಗಿ ಅವಳು ಹತ್ತಿರದಲ್ಲೇ ಎಲ್ಲಾದರೂ ಇದ್ದೇ ಇರ್ತಾಳೆ ಅಂತ ಹೇಳ್ತಾನೆ. ಮುಂದುವರೆದ ಆತ ಹೇಳ್ತಾನೆ, ಮನುಷ್ಯನ ಎಮೋಷನ್ಸ್ ಕೂಡ ಒಂಥರ ಆರ್ಟ್ ತರನೇ ಇರುತ್ತೆ, ಆ ಎಮೋಷನ್ಗಳು ಕೂಡ ಕೆಲವೊಂದು ಕಲಾಕೃತಿಗಳಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಅಂತಾನೆ. ಕೆಲವೊಂದ್ ಸರಿ ಆರ್ಟ್ಗಳಲ್ಲೂ ಕೂಡ ತಪ್ಪುಗಳು ಕಾಣಿಸ್ತವೆ ಅಂತ ಹೇಳ್ತಾನೆ. ಆನಂತರ ವರ್ಜಿಲ್ ಮತ್ತೆ ಆ ಮ್ಯಾನ್ಷನ್ ಹೌಸ್ನೊಳಕ್ಕೆ ಅವಳನ್ನು ಹುಡುಕಿಕೊಂಡು ಹೋಗ್ತಾನೆ. ಅವಳು ಆ ಮನೆಯ ಯಾವುದೋ ಒಂದು ಕತ್ತಲೆಯ ಕೋಣೆಯಲ್ಲಿ ಬಂದಿಯಾಗಿರ್ತಾಳೆ. ಅವಳಿಗೆ ಒಂದಷ್ಟು ಎಮೋಷನ್ಗಳಿಂದ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಅವಳು ಯಾರಿಗೂ ಕಾಣದ ಹಾಗೆ ಒಬ್ಳೇ ಇದ್ಬಿಟ್ಟಿರ್ತಾಳೆ. ನಂತರ ಅವಳು ತನ್ನ ಹೃದಯದ ಮಾತನ್ನ ವರ್ಜಿಲ್ ಜೊತೆ ಶೇರ್ ಮಾಡ್ತಾಳೆ. ನಂತರ ವರ್ಜಿಲ್ ಅನ್ಕೊಂತಾನೆ, ಅವಳು ಕೂಡ ಹೊರ ಜಗತ್ತಿಗೆ ಬರಬೇಕು, ಹೊರ ಜಗತ್ತಿನ ಜೊತೆ ಬದುಕಬೇಕು ಅಂತ. ಅದಕ್ಕೆ ರಾಬರ್ಟ್ ಹೇಳ್ತಾನೆ, ಅದಕ್ಕೋಸ್ಕರ ತುಂಬಾ ಅವಸರ ಪಡೋದು ಬೇಡ, ಅದು ತಾನಾಗಿ ಆಗುತ್ತೆ ಅಂತಾನೆ.
ಆನಂತರ ಒಂದು ರಾತ್ರಿ ಆ ಮ್ಯಾನ್ಷನ್ ಹೌಸ್ನ ಹತ್ತಿರ ವರ್ಜಿಲ್ನ ಮೇಲೆ ಕೆಲವರು ಅಟ್ಯಾಕ್ ಮಾಡ್ತಾರೆ. ಅವನನ್ನು ಚೆನ್ನಾಗಿ ಹೊಡೆದು ನೆಲಕ್ಕೆ ಬೀಳಿಸ್ತಾರೆ. ಇದೆಲ್ಲವನ್ನು ಕೂಡ ಮ್ಯಾನ್ಷನ್ ಹೌಸ್ನ ಕಿಟಕಿಯಿಂದ ನೋಡ್ತಾ ಇದ್ದಂತಹ ಕ್ಲೇರ್ ತನ್ನ ಭಯವನ್ನು ಬಿಟ್ಟು ವರ್ಜಿಲ್ನ ಹತ್ರ ಬರ್ತಾಳೆ. ಅವನನ್ನು ಅಲ್ಲಿಂದ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಾಳೆ. ಇದನ್ನು ನೋಡಿದಂತಹ ವರ್ಜಿಲ್ಗೆ ಅವಳ ಮೇಲೆ ನಂಬಿಕೆ ಬರುತ್ತೆ ಮತ್ತು ಅವಳ ಮೇಲಿದ್ದಂತಹ ಪ್ರೀತಿ ಮತ್ತಷ್ಟು ಹೆಚ್ಚಾಗುತ್ತೆ. ಮತ್ತು ಅವನು ಅಂದ್ಕೊಳ್ತಾನೆ ಅವಳು ಕೂಡ ನನ್ನನ್ನು ಪ್ರೀತಿಸ್ತಾ ಇದ್ದಾಳೆ ಅಂತ. ಒಂದಷ್ಟು ದಿನಗಳಲ್ಲಿ ಎಲ್ಲವೂ ಕೂಡ ಸರಿಯಾದ ನಂತರ ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆ ಮನೆಯಲ್ಲಿನ ಅತ್ಯಪರೂಪದ ವಸ್ತುಗಳನ್ನು ಅವಳಿಗೆ ತೋರಿಸ್ತಾನೆ. ಅದನ್ನು ನೋಡಿ ಅವಳು ಹೇಳ್ತಾಳೆ, ನಾನು ಇದಕ್ಕೆಲ್ಲ ಅರ್ಹಳ ಅಂತ. ನಂತರ ಅವನು ಅವಳನ್ನು ತನ್ನ ಸೀಕ್ರೆಟ್ ರೂಮ್ನೊಳಕ್ಕೆ ಕರೆದುಕೊಂಡು ಹೋಗ್ತಾನೆ. ಆ ರೂಮ್ನ ಬಗ್ಗೆ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಕೇವಲ ವರ್ಜಿಲ್ ಒಬ್ಬನನ್ನು ಬಿಟ್ಟು ಆ ರೂಮ್ನಲ್ಲಿ ಇದ್ದಂತಹ ಪೇಂಟಿಂಗ್ಗಳನ್ನು ನೋಡಿ ಮತ್ತು ಅವುಗಳ ಮೇಲೆ ವರ್ಜಿಲ್ಗೆ ಇರುವ ಪ್ರೀತಿನ ನೋಡಿ ಈಕೆ ತುಂಬ ಭಾವುಕಳಾಗ್ತಾಳೆ. ನಂತರ ಅವಳು ಹೇಳ್ತಾಳೆ, ಇನ್ಮೇಲಿಂದ ಏನೇ ಆಗಲಿ ಏನೇ ಕಷ್ಟ ಬರಲಿ ನಾನು ನಿನ್ನ ಲವ್ ಮಾಡ್ತೀನಿ ಅಂತ. ಆನಂತರ ರಾಬರ್ಟ್ನನ್ನು ಕೂಡ ವರ್ಜಿಲ್ ನಂಬತೊಡಗ್ತಾನೆ, ತನ್ನ ಫ್ಯಾಮಿಲಿಯ ಸದಸ್ಯ ಅಂತ ಅಂದ್ಕೊಳ್ಳತೊಡಗ್ತಾನೆ. ಎಲ್ಲರೂ ಕೂಡ ಒಂದು ರಾತ್ರಿ ಡಿನ್ನರ್ ಪಾರ್ಟಿ ನಡೆಸತೊಡಗ್ತಾರೆ. ಅದರಲ್ಲಿ ಕ್ಲೇರ್ ಕೂಡ ಇರ್ತಾಳೆ. ಆಗ ಕ್ಲೇರ್ ವರ್ಜಿಲ್ಗೆ ಹೇಳ್ತಾಳೆ, ನೀವು ನನ್ನ ಮನೆಯ ಆ್ಯಂಟಿಕ್ ಪೀಸ್ಗಳನ್ನು ಸೇಲ್ ಮಾಡಬೇಕಾಗಿಲ್ಲ, ನಾನು ಸಿಂಗಲ್ ಆಗಿದ್ದಾಗ ಅದನ್ನು ಮಾರಬೇಕು ಅಂದ್ಕೊಳ್ತಾ ಇದ್ದೆ, ಆದರೆ ಈಗ ಅದರ ಅವಶ್ಯಕತೆ ಇಲ್ಲ ಅಂತಾಳೆ. ಯಾಕಂದರೆ ಈಗ ನನ್ನ ಪ್ರೀತಿ ಸಿಕ್ಕಿದೆ, ಅವುಗಳನ್ನು ಮಾರಾಟ ಮಾಡುವಂಥ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳ್ತಾಳೆ. ಇದನ್ನು ಕೇಳಿ ಖುಷಿಯಾದಂಥ ವರ್ಜಿಲ್ ಕ್ಯಾಟ್ಲಾಗನ್ನು ಅಲ್ಲೇ ಹರಿದು ಬಿಸಾಕ್ತಾನೆ. ನಂತರ ಅವನು ತನ್ನ ಕೊನೆಯ ಆಕ್ಷನನ್ನು ನಡೆಸಿಕೊಡೋದಕ್ಕೆ ಹೋಗ್ತಾನೆ. ಅಲ್ಲಿದ್ದವರೆಲ್ಲರೂ ಕೂಡ ವರ್ಜಿಲ್ನ ಬದುಕಲ್ಲಿ ಯಾವುದೋ ಒಬ್ಬ ಹುಡುಗಿ ಇದ್ದಾಳೆ ಅಂತ ಅಂದ್ಕೊಳ್ಳತೊಡಗ್ತಾರೆ. ಕೊನೆಯ ಆಕ್ಷನ್ನ ನಂತರ ಎಲ್ಲರೂ ಕೂಡ ಅವನಿಗೆ ಶುಭಾಶಯಗಳನ್ನು ಹೇಳ್ತಾರೆ. ಬಿಲ್ಲಿ ಕೂಡ ಅವನನ್ನು ಮೀಟ್ ಮಾಡೋದಕ್ಕೆ ಬರ್ತಾನೆ ಮತ್ತು ಅವನು ಹೇಳ್ತಾನೆ, ನಾನು ನಿನ್ನನ್ನು ಈ ಆ್ಯಕ್ಷನ್ ಪ್ರೋಗ್ರಾಮ್ನಿಂದ ಮಿಸ್ ಮಾಡ್ಕೊಳ್ತೀನಿ ಅಂತ. ನಾನು ನಿನಗೊಂದು ಪೇಂಟಿಂಗನ್ನು ಕಳಿಸ್ತೀನಿ, ಅದು ಈಗ ನಿನ್ನನ್ನು ಸ್ಯಾಟಿಸ್ಫೈ ಮಾಡಲೂಬಹುದು ಅಂತ ಹೇಳ್ತಾನೆ. ನಂತರ ವರ್ಜಿಲ್ ತನ್ನ ಮನೆಗೆ ವಾಪಸ್ ಬರ್ತಾನೆ, ಆದರೆ ಕ್ಲೇರ್ ಅಲ್ಲೆಲ್ಲೂ ಕೂಡ ಕಾಣಿಸೋದಿಲ್ಲ. ಆಗ ಆ ಮನೆಯ ಕುಕ್ ಹೇಳ್ತಾನೆ, ಕಳೆದ ರಾತ್ರಿಯಂತೆಯೇ ಈಗಲೂ ಕೂಡ ರಾಬರ್ಟ್ ಕ್ಲೇರ್ಗಳನ್ನು ಕರೆದುಕೊಂಡು ಹೋಗೋದಕ್ಕೆ ಬಂದಿದ್ದ ಮತ್ತು ಅವರಿಬ್ಬರೂ ಕೂಡ ಲಂಚ್ ಮಾಡಿ ವಾಪಸ್ ಬರ್ತೀವಿ ಅಂತ ಹೇಳಿದರು. ಇದನ್ನು ಕೇಳಿ ವರ್ಜಿಲ್ಗೆ ತುಂಬ ಬೇಜಾರಾಗುತ್ತೆ. ಆನಂತರ ಅವನ ಗಮನ ಒಂದು ಪೇಂಟಿಂಗ್ ಹತ್ರ ಹೋಗುತ್ತೆ. ಆ ಪೇಂಟಿಂಗ್ ಕ್ಲೇರ್ಳ ಮನೆಯಲ್ಲಿದ್ದಂಥದ್ದು. ವರ್ಜಿಲ್ ಆ ಪೇಂಟಿಂಗನ್ನು ತನ್ನ ಸೀಕ್ರೆಟ್ ರೂಮ್ನೊಳಕ್ಕೆ ಇಡೋದಕ್ಕೋಸ್ಕರ ಅದನ್ನು ತೆಗೆದುಕೊಂಡು ಹೋಗ್ತಾನೆ. ಆಗ ಅವನು ಗೊತ್ತಾಗುತ್ತೆ ಅಲ್ಲಿರುವಂಥ ಎಲ್ಲ ಪೇಂಟಿಂಗ್ಗಳು ಕೂಡ ಕಳವಾಗಿದ್ದಾವೆ ಅಂತ. ಆ ರೂಮ್ನಲ್ಲಿ ಕೇವಲ ಒಂದಷ್ಟು ಪುಸ್ತಕಗಳು ಮತ್ತು ರಾಬರ್ಟ್ ತಯಾರಿಸ್ತಾ ಇದ್ದಂತಹ ರೋಬೋಟ್ ಮಾತ್ರ ಇರುತ್ತೆ. ಆ ರೋಬೋಟ್ನಲ್ಲಿ ವರ್ಜಿಲ್ಗೋಸ್ಕರ ರಾಬರ್ಟ್ ಒಂದು ಮೆಸೇಜನ್ನು ಬಿಟ್ಟಿರ್ತಾನೆ. ಅದನ್ನು ಕೇಳಿ ಇವನಿಗೆ ಅರ್ಥ ಆಗುತ್ತೆ ಈ ಸೀಕ್ರೆಟ್ ರೂಮ್ನಲ್ಲಿ ಇದ್ದಂತಹ ಎಲ್ಲ ಪೇಂಟಿಂಗ್ಗಳನ್ನು ರಾಬರ್ಟ್ ಮತ್ತು ಕ್ಲೇರ್ ಕದ್ದುಕೊಂಡು ಹೋಗಿದ್ದಾರೆ ಅಂತ. ಮತ್ತವನು ಆ ಪೇಂಟಿಂಗ್ನ ಹಿಂದೆಗಡೆ ನೋಡ್ತಾನೆ, ಆ ಪೇಂಟಿಂಗನ್ನು ಬಿಲ್ಲಿ ಕಳಿಸ್ಕೊಟ್ಟಿರ್ತಾನೆ. ಈ ನಂಬಿಕೆ ದ್ರೋಹ, ಮಿತ್ರ ದ್ರೋಹ, ಪ್ರೇಮ ದ್ರೋಹದಿಂದಾಗಿ ವರ್ಜಿಲ್ ಪೂರ್ವ ಉಚ್ಚನಾಗಿ ಹೋಗ್ತಾನೆ. ಒಂದಷ್ಟು ದಿನಗಳಲ್ಲಿ ಎಲ್ಲವೂ ಕೂಡ ಸರಿಯಾದ ನಂತರ ಮ್ಯಾನ್ಷನ್ ಹೌಸ್ನ ಹತ್ತಿರದಲ್ಲಿದ್ದಂತಹ ಕೆಫೆ ಬಾರ್ನಲ್ಲಿ ಈ ಬಗ್ಗೆ ವಿಚಾರಿಸತೊಡಗ್ತಾನೆ. ಆಗ ಅವನು ಗೊತ್ತಾಗುತ್ತೆ ಆ ಬಂಗ್ಲೆಯಲ್ಲಿ ಯಾರೂ ಇರಲ್ಲ ಅಂತ. ಆ ಬಂಗ್ಲೆಯನ್ನು ಫಿಲ್ಮ್ನ ಶೂಟಿಂಗ್ಗೋಸ್ಕರ ರೆಂಟಲ್ಲಿ ಕೊಡ್ತಾ ಇರ್ತಾರೆ. ಮತ್ತು ಅವನು ಹೇಳ್ತಾನೆ ಆ ಮ್ಯಾನ್ಷನ್ ಹೌಸ್ನ ಅಸಲಿ ಓನರ್ ಮತ್ತು ಅಸಲಿ ಕ್ಲೇರ್ ಈಕೆನೇ ಅಂತ. ಅದು ಬೇರಾರು ಅಲ್ಲ, ಈ ಹಿಂದೆ ವರ್ಜಿಲ್ ಮೀಟ್ ಮಾಡಿದ್ದಂತಹ ಮತ್ತು ಜೀನಿಯಸ್ ಅಂದುಕೊಂಡಿದ್ದಂತಹ ಆ ಕುಳ್ಳಗಿನ ಹುಡುಗಿಯಾಗಿರ್ತಾಳೆ. ಆಕೆಗೆ ಆ ಮನೆಯಿಂದ ಹೊರಗೆ ಒಳಗೆ ಹೋಗೋದಕ್ಕೆ ಸಾಧ್ಯವಾಗದೆ ಅವಳು ಈ ಕೆಫೆ ಬಾರ್ನಲ್ಲೇ ಕಾಲ ಕಳೀತಾ ಇರ್ತಾಳೆ. ತನಗಾದ ಈ ಮಹಾಮೋಸದಿಂದಾಗಿ ವರ್ಜಿಲ್ ಪೂರಾ ಹುಚ್ಚನಾಗಿ ಬಿಡ್ತಾನೆ. ಯಾವ ವ್ಯಕ್ತಿ ಇಡೀ ಪ್ರಪಂಚಕ್ಕೆ ಮೋಸ ಮಾಡ್ತಾ ಇದ್ನೋ ಅದರಿಂದಾಗಿ ಕೋಟ್ಯಂತರ ರೂಪಾಯಿಗಳನ್ನು ಗಳಿಸ್ಕೊಂಡಿದ್ನೋ ಅವನಿಗೆ ಇಷ್ಟೊಂದು ದೊಡ್ಡ ಮೋಸ ಆಗೋಗಿರುತ್ತೆ. ಮತ್ತು ಈ ಮೋಸದ ಹಿಂದೆ ವರ್ಜಿಲ್ ಯಾವ ವ್ಯಕ್ತಿಯನ್ನ ಅವನ ಕಲಾಕೃತಿಗಳನ್ನು ಹೀಯಾಳಿಸಿದ್ದನೋ ಅದೇ ವ್ಯಕ್ತಿ ಇರ್ತಾನೆ ಅನ್ನೋದು ದುರಂತ ಸತ್ಯವಾಗಿರುತ್ತೆ. ಸಿನಿಮಾದ ಎಂಡಿಂಗ್ನಲ್ಲಿ ವರ್ಜಿಲ್ ಫ್ರಾಗ್ಗೆ ಹೋಗ್ತಾನೆ. ಕ್ಲೇರ್ ಈ ಹಿಂದೆ ಒಂದ್ಸಾರಿ ಹೇಳಿರ್ತಾಳೆ ನನಗೆ ಪ್ರಾಗ್ನಲ್ಲಿ ಈ ಸ್ಥಳ ಇಷ್ಟ ಅಂತ. ಅದೇ ಸ್ಥಳದಲ್ಲಿ ಕೂತ್ಕೊಂಡು ವರ್ಜಿನ್ ಅವಳು ಬರ್ತಾಳೆ ಅಂತ ಕಾಯತೊಡಗ್ತಾನೆ. ಮತ್ತು ಅವನು ಸದಾಕಾಲ ಅಂದ್ಕೊಳ್ತಾ ಇರ್ತಾನೆ ಕ್ಲೇರ್ ನನ್ನನ್ನು ನಿಜವಾಗ್ಲೂ ಪ್ರೀತಿಸ್ತಾಳೆ ಅಂತ. ಆದರೆ ಬಿಲ್ಲಿ ಒಂದ್ಸಾರಿ ಹೇಳಿರ್ತಾನೆ ಪ್ರೀತಿ ಕೂಡ ಒಂದು ಆರ್ಟ್ನ ಥರ, ಅದು ಕೂಡ ಕೆಲವೊಂದ್ಸಾರಿ ಡೂಪ್ಲಿಕೇಟ್ ಆಗಿರುತ್ತೆ ಅಂತ.